ಥರ್ಡ್ ಹೆಡಿಂಗ್ ಓಕೆ. ಈಗ ಒಂದು ಟೇಬಲ್ ಕೊಟ್ಟಿದ್ದಾರೆ, ಅದಕ್ಕೆ ಏನಂತಾನೆ ಪೈ ಚಾರ್ಟ್ ಹಾಕ್ ಅಂತ ಹೇಳ್ತಿದ್ದಾನೆ. ಓಕೆ, ಈ ಪೈ ಚಾರ್ಟ್ ಹಾಕ್ಬೇಕಾದ್ರೆ ಫಸ್ಟ್ ನಮ್ಗೇನು ಸೆಂಟ್ರಲ್ ಆ್ಯಂಗಲ್ ಗೊತ್ತಿರಬೇಕು. ಓಕೆ, ಫಸ್ಟ್ ಅದು ಕಂಡಿಡಿಯೋಣ. ನಮಗೆ ಸೆಂಟ್ರಲ್ ಆ್ಯಂಗಲ್ ಅಂದರೆ ನೀವು ಫಾರ್ಮುಲಾ ಏನು ನೆನ್ಪಿಟ್ಕೊಳ್ರಿ, ಗಿವನ್ ಬೈ ಟೋಟಲ್ ಇಂಟು 360 ಅಂತ ನೆನ್ಪಿಟ್ಕೊಳ್ರಿ. ಓಕೆ, ಸೊ ಏನು ಸೆಂಟ್ರಲ್ ಆ್ಯಂಗಲ್ ಫಾರ್ಮುಲಾ ಏನು, ಗಿವನ್ ಬೈ ಟೋಟಲ್ ಇಂಟು 360 ಅಂತ ನೆನ್ಪಿಟ್ಕೊಳ್ರಿ. ಈಗ ನೋಡ್ರಿ, ಓಕೆ, ಈಗ ಇದ್ರ ಸೆಂಟ್ರಲ್ ಆ್ಯಂಗಲ್ ಏನಾಗುತ್ತೆ ನೋಡ್ರಿ, ಬ್ಲೂ ಕಲರ್ದು ಗಿವನ್ ಏನು 18, ಟೋಟಲ್ ಏನು ಟೋಟಲ್ 36 ಇಂಟು ಆ್ಯಂಗಲ್ ಎಷ್ಟು 360. ಓಕೆ, ಅವಾಗ ಏನಾಗುತ್ತೆ 36 ಒಂದ್ ಜಾ 36 10 ಜಾ ಕ್ಯಾನ್ಸಲ್ ಆಯಿತು, ಈಗ 18 ಇಂಟು 10 ಏನಾಯಿತು 180 ಡಿಗ್ರಿ ಆಯಿತು. ಓಕೆ, ಈಗ ನೆಕ್ಸ್ಟ್ ಗ್ರೀನ್ ಕಲರ್ ನೋಡ್ರಲ್ಲಿ, ಓಕೆ, ಇದ್ರ ಸೆಂಟ್ರಲ್ ಆ್ಯಂಗಲ್ ಕಂಡಿಡಿದ್ರೆ ಇದು ಬಂದು ಗಿವನ್, ಓಕೆ, ಡಿವೈಡೆಡ್ ಬೈ ಇದು ಬಂದೇನು ಟೋಟಲ್ ಇಂಟು ಆ್ಯಂಗಲ್ ಎಷ್ಟು 360. ಯಾಕಂದ್ರೆ ಸರ್ಕಲ್ ಟೋಟಲ್ ಆ್ಯಂಗಲ್ ಎಷ್ಟಿರುತ್ತೆ 360, ಅದಕ್ಕೆ 360 ಕೊಟ್ಟಿದ್ದಾರೆ. ಈಗ 36 ಒಂದ್ ಜಾ 36 10 ಜಾ 9 ಇಂಟು 10 90 ಡಿಗ್ರಿ ಆಯಿತು. ಓಕೆ, ನೆಕ್ಸ್ಟ್ ಇಲ್ಲಿ ಗಿವನ್ ಏನು 6, ಓಕೆ, ಟೋಟಲ್ ಬಂದು 36 ಇಂಟು ಟೋಟಲ್ ಬಂದ್ಬಿಟ್ಟು ಎಷ್ಟು, ಇಲ್ಲಿ ಆ್ಯಂಗಲ್ ಎಷ್ಟಿದೆ 360 ಡಿಗ್ರಿ, 36 ಒಂದ್ ಜಾ 36 10 ಜಾ 6 ಇಂಟು 10 ಏನು 60 ಡಿಗ್ರಿ ಆಯಿತು. ಲಾಸ್ಟ್ ಯೆಲ್ಲೋ ಕಲರ್ದು ಗಿವನ್ ಏನು 3, ಟೋಟಲ್ ಬಂದು 36, ಓಕೆ, ಗಿವನ್ ಬೈ ಟೋಟಲ್ ಇಂಟು ಏನು 360. ಈಗ ನೀವು ಕ್ಯಾನ್ಸಲ್ ಮಾಡಿ 36 ಒಂದ್ ಜಾ 36 10 ಜಾ 3 ಇಂಟು 10 ಏನು 30 ಡಿಗ್ರಿ ಆಯಿತು. ಓಕೆನಾ, ಇವಾಗ ಇದು ಪೈ ಚಾರ್ಟ್ ಹಾಕೋಣ. ಪೈ ಚಾರ್ಟ್ ಹಾಕೋಣ ಅಂದ್ರೆ ಏನು ಮಾಡ್ರಿ, ಓಕೆ, ನೀವು ಒಂದು ಸರ್ಕಲ್ ಹಾಕ್ರಿ, ಓಕೆ, ಅದು ಐದರ್ 4 ಸೆಂಟಿಮೀಟರ್ ತಗೊಳ್ರಿ ಇಲ್ಲ 5 ಸೆಂಟಿಮೀಟರ್ ತಗೊಳ್ರಿ. ಓಕೆ, ನೀವು ಎಷ್ಟು ಸೆಂಟಿಮೀಟರ್ ಆದ್ರೂ ತಗೋಬೋದು, 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ತಗೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ. ಓಕೆ, ಈಗ ಒಂದು ಸೆಂಟ್ರ್ ಪಾಯಿಂಟ್ ಇರುತ್ತಲ್ಲ ಸರ್ಕಲ್ದು, ಅಲ್ಲಿಂದ ಒಂದು ಸ್ಟ್ರೈಟ್ ಲೈನು ಸರ್ಕಲಿಗೆ ಟಚ್ ಆಗಂಗೆ ನೋಡಿ. ಓಕೆ, ಇಲ್ಲಿಂದ ಸ್ಟ್ರೈಟ್ ಲೈನ್ ಸರ್ಕಲಿಗೆ ಟಚ್ ಆಗಂಗೆ ನೋಡಿ. ಈಗ ನೆಕ್ಸ್ಟ್ ನೋಡ್ರಿ, ಈಗ ಫಸ್ಟ್ ಆ್ಯಂಗಲ್ ಏನಿದೆ 180 ಡಿಗ್ರಿ. ಓಕೆ, ಬ್ಲೂ ಕಲರ್ ಬಂದು 180 ಡಿಗ್ರಿ ಅಂದರೆ ನಾನು ಪ್ರೊಟ್ರಾಕ್ಟರ್ ಇಲ್ಲಿ ಇಟ್ಟರೆ 180 ಡಿಗ್ರಿ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಓಕೆ, ಸೊ ಇದನ್ನು ಜಾಯಿನ್ ಮಾಡಿದ್ರೆ, ಓಕೆ, ಇದಿಷ್ಟು ಎಷ್ಟಾಯಿತು, ಇದಿಷ್ಟು ನಥಿಂಗ್ ಬಟ್ ಸ್ಟ್ರೇಟ್ ಲೈನ್ ಅಂದರೆ 180 ಡಿಗ್ರಿ. ಓಕೆ, ಇದಿಷ್ಟು ಯಾವ ಕಲರು, ಬ್ಲೂ ಕಲರ್ ಆಯಿತು. ಓಕೆ, ನೆಕ್ಸ್ಟ್ ಈಗ ಏನು ಹೇಳ್ತಾನೆ, ಗ್ರೀನ್ ಕಲರ್ ಎಷ್ಟು ಬಂದಿದೆ 90 ಡಿಗ್ರಿ. ಓಕೆ, ಈ ಪ್ರೊಟ್ರಾಕ್ಟರ್ನ ಉಲ್ಟಾ ಇಡ್ರಿ ಇವಾಗ. ಓಕೆ, ನೀವು ಪ್ರೊಟ್ರಾಕ್ಟರ್ನ ಇಲ್ಲಿ ನೋಡ್ರಿ, ಈ ಪ್ರೊಟ್ರಾಕ್ಟರ್ ಇಲ್ಲಿ ಈ ಸೆಂಟ್ರ್ ಪಾಯಿಂಟ್ ಇದೆಲ್ಲ ಅದು ಮಧ್ಯದಾಗ ಬರೋಂಗೆ ಹಿಂಗ್ ಮೆಷರ್ ಮಾಡ್ರಿ. ಸೊ 90 ಡಿಗ್ರಿ ಎಲ್ಲಿ ಬರುತ್ತೆ, ಕರೆಕ್ಟ್ ಹಿಂಗ್ ಸ್ಟ್ರೈಟ್ ಬರುತ್ತೆ, ಹೌದಾ. ಸೊ ಇದು ಬಂದು ಎಷ್ಟಾಯ್ತು, ಇದು 90 ಡಿಗ್ರಿ ಆಯ್ತು. ಓಕೆ, ಇದು ಯಾವ ಕಲರ್, ಇದು ಗ್ರೀನ್. ಓಕೆ, ಈಗ ನೆಕ್ಸ್ಟ್ ನೀವು ಪ್ರೊಟ್ರಾಕ್ಟ್ನ ಈ ತರ ಇಡ್ಬೇಕು ಇವಾಗ. ಈಗ ಇದು ನೋಡ್ರೆ ಈ ತರ ಇಡ್ರಿ, ಹಿಂಗೆ ಪ್ರೊಟ್ರಾಕ್ಟರ್ ಈ ಲೈನಿಗೆ. ಓಕೆ, ಇದು ಮಧ್ಯದಲ್ಲಿ ಇರಬೇಕು. ಓಕೆ, ಆ್ಯಂಗಲ್ ಎಷ್ಟಿದೆ ಇಲ್ಲಿ, 60 ಡಿಗ್ರಿ ಇದೆ. ಇಲ್ಲಿಂದ 60 ಡಿಗ್ರಿ ಅಂತಂದ್ರೆ ಇಲ್ಲಿ ಬರುತ್ತೆ. ಓಕೆ, ಈ ಪಾಯಿಂಟ್ ಅಲ್ಲಿ. ಸೊ ಇದಿಷ್ಟು ಎಷ್ಟಾಯ್ತು, 60 ಡಿಗ್ರಿ ಆಯ್ತು. ಓಕೆನಾ, ಇದು ಯಾವ ಕಲರ್, 60 ಡಿಗ್ರಿ ಬಂದು ರೆಡ್ ಕಲರ್. ಇನ್ನು ಉಳ್ಕಿದ ಆಟೋಮೆಟಿಕ್ 30 ಡಿಗ್ರಿ ಇರುತ್ತೆ. ಓಕೆ, ಅದು ಯಾವ ಕಲರ್, ಯೆಲ್ಲೋ ಕಲರ್. ಓಕೆ, ಇದು ಬಂದು ಪೈ ಚಾರ್ಟ್. ನೀವು ಪ್ರೊಟ್ರಾಕ್ಟರ್ ಇಂದ ಹಾಕಿದ್ರೆ ನಿಮಗೆ ನೀಟಾಗಿ ಬರುತ್ತೆ. ಓಕೆನಾ, ಸೊ ಕ್ಯಾಲ್ಕುಲೇಷನ್ ಸೆಂಟ್ರ್ ಆ್ಯಂಗಲ್ಲು ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾರ್ಮುಲೇನು ಗಿವನ್ ಬೈ ಟೋಟಲ್ ಇಂಟು 360 ಮಾಡಿದ್ರೆ ನಿಮಗೆ ಸೆಂಟ್ರಲ್ ಆ್ಯಂಗಲ್ ಬಂದ್ಬಿಡುತ್ತೆ.